ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆಯಾರು? ನರೇಂದ್ರ ಮೋದಿ ಅವರೇ ಆಗಲಿ ಅಂತ ನಾವು ಇಚ್ಛಿಸ್ತೇವೆ. ರಾಜ್ಯ ಸರ್ಕಾರದ ವಿಚಾರವಾಗಿ ಬಂದಾಗ ಸಿದ್ದರಾಮಯ್ಯ ಅವರು ಮಾತನಾಡಿದ ಪ್ರಕಾರ ಅವರೇ ಸುಮಾರು ಟ್ರೋಲ್ಗಳಾಗ್ಬಿಟ್ಟು ಅವ್ರು ಹೇಳಿದ್ದನ್ನೇ ಅವರು ಫಾಲೋ ಮಾಡ್ತಾ ಇಲ್ಲ. ಜನರಿಗೆ ಅವರೇನೋ ವೋಟ್ ತಗೊಳಕೋಸ್ಕರ ಆತರ ಎಲ್ಲ ಹೇಳಿ ಇವಾಗ ಮಾಡ್ತಾ ಇಲ್ಲ ಅಂತಂದ್ಮೇಲೆ ಅದು ಅವ್ರಿಗೆ ಬಿಟ್ಟಿರೋದು. ಹಂಗ್ ನೋಡಿದ್ರೆ ನರೇಂದ್ರ ಮೋದಿ ಅವ್ರು ಮಾಡಿರುವಂತ ಕೆಲಸಗಳನ್ನ ನಾವು ನೋಡ್ತಾ ಬಂದ್ರೆ ಬೇರೆ ಒಂದು ಪಾರ್ಟಿಗೆ ನಾವು ಚಾನ್ಸಸ್ ಕೊಡೋ ಅವಶ್ಯಕತೆಗಳನ್ನ ತಗೋಬಾರ್ದು. ಬಸ್ ಫ್ರೀ ಮಾಡ್ಕೊಂಡು ತುಂಬಾ ಜನಕ್ಕೆ ಅದರಿಂದ ಸಮಸ್ಯೆ ಆಗ್ತಾ ಇದೆ. ಅಭಿವೃದ್ಧಿಗಳು ಆಗ್ತಾ ಇಲ್ಲ, ಅಮೌಂಟ್ಗೋಸ್ಕರ ಕೆಲಸ ಮಾಡ್ತಾರೆ, ಇನ್ ಕೆಲವರು ಸಮಾಜಕ್ಕೆ ನಾವು ಏನೋ ಮಾಡ್ಬೇಕಲ್ಲಪ್ಪ ಅಂತ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇದೊಂದು ಕೋಮುವಾದಿ ಪಕ್ಷ. ಒಬ್ಬ ಮನುಷ್ಯನ್ ಜನ ನೋಡ್ತಾರೆ ಅವನಂತ ಮಾಡಿರುವಂತ ಕೆಲಸ ಅವನ ಗುಣಗಳನ್ನ ನೋಡಿ ಆಯ್ಕೆ ಮಾಡ್ತಾರೆ ಹೊರತು ಅವನ್ ಯಾವ ರೀತಿ ಬಂದ್ರು ಅಂತ ಯಾರು ಆಯ್ಕೆ ಮಾಡಿರಂಗಿಲ್ಲ. ಕಾಂಗ್ರೆಸ್ ನ ಇರ್ಬೇಕಾದ್ರೆ ರಾಮ ಮಂದಿರ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ ಅನ್ನೋ ಕ್ವಶನ್ ಇವಾಗ ಬರುತ್ತೆ, ಅದನ್ನ ಅವ್ರು ಥಿಂಕ್ ಮಾಡ್ತಿಲ್ಲ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳುಗಳು ಬಾಕಿ ಇದೆ. ಈ ಒಂದು ಹಂತದಲ್ಲಿ ಯಾರಾಗ್ತಾರೆ ಮುಂದಿನ ಪ್ರಧಾನಿ? ಈ ಬಗ್ಗೆ ಜನ ಅಂತಂದರೆ ಮತದಾರರನ್ನು ಪ್ರಶ್ನೆ ಮಾಡೋಣ, ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ಸದ್ಯಕ್ಕೆ ನಾವಿರೋದು ಬ್ಯಾಟರಾಯನಪುರ ವ್ಯಾಪ್ತಿಯ ರಾಚೇನಹಳ್ಳಿ ಪಾರ್ಕ್ನಲ್ಲಿ. ಸರ್ ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ಸರ್ ನರೇಂದ್ರ ಮೋದಿ ಅವರೇ ಆಗಲಿ ಅಂತ ನಾವು ಇಚ್ಛಿಸ್ತೀವಿ ಆ್ಯಕ್ಚುಲಿ. ಯಾಕಂದರೆ ಅವರು ಈ ಕೆಲವರೆಗೂ ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಎಲ್ಲ ಕೆಲಸಗಳು, ಎಲ್ಲ ಎಂಪ್ಲಾಯೀಸ್, ಯಾವುದೇ ರೀತಿಯ ಎಂಪ್ಲಾಯೀಸ್ ಆಗಲಿ, ಪ್ರೈವೇಟ್ ಆಗಲಿ, ಗೌರ್ಮೆಂಟ್ ಆಗಲಿ, ಯಾವುದೇ ರೀತಿಯ ಎಂಪ್ಲಾಯೀಸ್ಗಳಿಗೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನರೇಂದ್ರ ಮೋದಿ ಅಂತ ಬಂದ ತಕ್ಷಣ ಯಾರೂ ನರೇಂದ್ರ ಮೋದಿನ ರಿಜೆಕ್ಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅವ್ರು ಮಾಡಿರೋಂಥ ಕೆಲಸಗಳು ಆ ಥರ ಇದ್ದಾವೆ ಅಂತಂದಮೇಲೆ ಮನುಷ್ಯನ ನೋಡಿ ಯಾರೂ ರಿಜೆಕ್ಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಅದೇ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಅಂತ ಬಂದಾಗ ನಿಮಗೆ ಎಲ್ಲ ಗೊತ್ತಾಗ್ತಾ ಇದೆ ಇವಾಗ ಜನರದು ಏನೆಲ್ಲ ರಿಯಾಕ್ಷನ್ಸ್ ಇದೆ. ಆ್ಯಕ್ಚುಲಿ ಅವ್ರು ಹೇಳಿದ್ದನ್ನೇ ಅವ್ರು ಏನೂ ಫಾಲೋ ಮಾಡ್ತಿಲ್ಲ ಅಂತ ಆ್ಯಕ್ಚುಲಿ ಜನರ ರಿಯಾಕ್ಷನ್ ಇದೆ ಆ್ಯಕ್ಚುಲಿ. ಸೊ ನರೇಂದ್ರ ಮೋದಿ ಹೋಗಲೇ ಆಗಲಿ ಅಂತ ನಾವು ಇಚ್ಛಿಸ್ತಾ ಇದ್ದೀವಿ. ಓಕೆ, ನರೇಂದ್ರ ಮೋದಿ ಅವರು ಮುಂದುವರಿಲಿ ಅಂತಂದರೆ ಈಗ ಹೊಸದಾಗಿ ಅಂತಂದರೆ ರಾಹುಲ್ ಗಾಂಧಿ ಅವ್ರಿಗೊಂದು ಅವಕಾಶ ಕೊಡ್ಬೋದು ಅಂತ ಅನಿಸುತ್ತಾ ಅಥವಾ ಬೇಡವಾ? ಆ್ಯಕ್ಚುಲಿ ನಮ್ಮ ಪ್ರಕಾರ ಬೇಡ ಅಂತ ಅನಿಸುತ್ತೆ ಸರ್. ಆ್ಯಕ್ಚುಲಿ ಹಂಗೆ ನೋಡಿದರೆ ನರೇಂದ್ರ ಮೋದಿ ಅವ್ರು ಮಾಡಿರೋಂಥ ಕೆಲಸಗಳನ್ನು ನಾವು ನೋಡ್ತಾ ಬಂದರೆ ಬೇರೆ ಒಂದು ಪಾರ್ಟಿಗೆ ನಾವು ಚಾನ್ಸಸ್ ಕೊಡೋ ಅವಶ್ಯಕತೆಗಳನ್ನು ತಗೋಬಾರ್ದು ಅಂತ ನನ್ನ ಇಚ್ಛೆ ಆ್ಯಕ್ಚುಲಿ. ಓಕೆ, ಸೊ ಹಾಗೆ ಹಾಗಿದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ ಮೈತ್ರಿಕೂಟದಿಂದ, INDA ಮೈತ್ರಿಕೂಟದಿಂದ. ಸೊ ಅವರೊಬ್ಬ ಹಿರಿಯ ಒಂದು ಮುಖಂಡರಾಗಿ, ಕರ್ನಾಟಕದ ಒಬ್ಬ ಹಿರಿಯ ಮುಖಂಡರಾಗಿ, ನಾಯಕರಾಗಿ, ಅವ್ರಿಗೊಂದು ಅವಕಾಶ ಕೊಡ್ಬೋದು ಬೇಡವಾ? ನಾವು ಆ್ಯಕ್ಚುಲಿ ಬೇಡ ಅಂತಾನೆ ಹೇಳ್ತೀವಿ ಸರ್. ಆ್ಯಕ್ಚುಲಿ ನೀವು ಒಟ್ಟಾರೆಯಾಗಿ ಒಂದು ಕಡೆ ಸ್ಟಿಕನ್ ಆಗಿದ್ರೆ ನರೇಂದ್ರ ಮೋದಿ ಅಂತ, ಯಾಕಂದ್ರೆ ಇಷ್ಟು ದಿನ ಅವರೆಲ್ಲ ಮಾಡಿರೋಂಥ ಕೆಲಸಗಳನ್ನ ಎಲ್ಲ ಪರಿಗಣಿಸಿ ನಾನು ಹೇಳ್ತಾ ಇರೋದು ನರೇಂದ್ರ ಮೋದಿ ಅವರೇ ಬರಲಿ ಅಂತ. ಸರಿ, ಹಾಗಿದ್ರೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ವಿಚಾರವಾಗಿ ಬಂದಾಗ ಆ್ಯಕ್ಚುಲಿ ಮೊನ್ನೆ ಲೋಕಸಭಾ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿದ ಪ್ರಕಾರ ಅವರೇ ಸುಮಾರು ಟ್ರೋಲ್ಗಳಾಗೋಗ್ಬಿಟ್ರೆ ಆ್ಯಕ್ಚುಲಿ, ಅವ್ರು ಹೇಳಿದ್ದನ್ನೇ ಅವರು ಫಾಲೋ ಮಾಡ್ತಾ ಇಲ್ಲ. ಸೊ ಜನರಿಗೆ ಅವರೇನೋ ವೋಟ್ ತಗೊಳಕ್ಕೋಸ್ಕರ ಆ ಥರ ಎಲ್ಲ ಹೇಳಿ ಇವಾಗ ಮಾಡ್ತಾ ಇಲ್ಲ ಅಂತಂದಮೇಲೆ ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ಎನಿ ಹೌ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ತುಂಬ ಸಫರ್ ಪಡ್ತಿದ್ದಾರೆ ಸರ್ ಆ್ಯಕ್ಚುಲಿ, ನಮಗೆ ಗೊತ್ತಿರೋ ಪ್ರಕಾರ. ಈಗ ಪ್ರಸ್ತುತವಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥ 5 ಯೋಜನೆಗಳೇನಿದೆ, ಉಚಿತ ಯೋಜನೆಗಳು, ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಇವಾಗ ನೋಡಿ ಅದು ಬಸ್ ಫ್ರೀ ಮಾಡಿಕೊಟ್ರೆ ಆ್ಯಕ್ಚುಲಿ, ಬಟ್ ತುಂಬ ಜನಕ್ಕೆ ಅದರಿಂದ ಸಮಸ್ಯೆ ಆಗ್ತಾ ಇದೆ, ಅದನ್ನು ಅವರು ಪರಿಗಣಿಸ್ತಾ ಇಲ್ಲ ಒಂದು. ಆ್ಯಂಡ್ ಇನ್ನು ಅದು ಡಿಗ್ರಿ ಸ್ಟೂಡೆಂಟ್ಸ್ಗೆಲ್ಲ 2000 ಏನೋ ಬರುತ್ತೆ ಅಂತ ಎಲ್ಲ ಹೇಳಿದ್ರು, ಅದೆಲ್ಲ ಇನ್ನೂ ಏನು ಆ್ಯಕ್ಚುಲಿ ಹಾಂ ಸ್ಟಾರ್ಟ್ ಆಗಿಲ್ಲ. ಕರೆಂಟ್ ಇನ್ ಯಾವ ಅದು ಮುಂದೆ ಸಮಸ್ಯೆ ಆದರೆ ಓಕೆ ಪರವಾಗಿಲ್ಲ, ಬಟ್ ಇವಾಗ ಮಾತ್ರ ಅದು ಆ ಥರ ಇಲ್ಲಲ್ಲ. ಮೇನ್ ಬಸ್ಸಸ್ಸಲ್ಲಿ ತುಂಬ ಸಮಸ್ಯೆಗಳು ಆಗ್ತಾ ಇದಾವೆ ಆ್ಯಕ್ಚುಲಿ. ಓಕೆ, ಸೊ ಒಟ್ಟಾರೆಯಾಗಿ ಯೋಜನೆಗಳ ಅನುಕೂಲತೆ ಇಲ್ಲ ಅಂತೀರಾ ಅಥವಾ ತಲುಪ್ತಾ ಇಲ್ವಾ ಅಂತೀರಾ? ಅನುಕೂಲತೆಗಳು ಇದೆ, ಬಟ್ ಅದು ತುಂಬ ಜನಕ್ಕೆ ಸಮಸ್ಯೆ ಮಾಡ್ತಾ ಇದೆ ಆ್ಯಕ್ಚುಲಿ. ಅದ್ರ ಬದಲಾಗಿ ಅವ್ರು ಇನ್ನೊಂದು 2-3 ಬಸ್ನ ಜಾಸ್ತಿ ಬಿಡ್ಬೋದಿತ್ತು ಅದೇ ಏರಿಯಾದಲ್ಲಿ, ಬಟ್ ಅವ್ರು ಅದನ್ನು ಮಾಡ್ತಿಲ್ಲ, ಅದನ್ನು ಬಿಟ್ಟು ಜಸ್ಟ್ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಸೊ ಅದು ತುಂಬ ಸಮಸ್ಯೆ ಆಗ್ತಾಯಿದೆ ವೃದ್ಧರಿಗೆ, ಅದೆಲ್ಲ ನಿಂತ್ಕೊಂಡೆಲ್ಲ ಬರ್ತಾ ಇದ್ದಾರೆ, ಅದೆಲ್ಲ ಸಮಸ್ಯೆ ಆಗ್ತಾಯಿದೆ. ಮತ್ತು ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥ ಮಾತಿದೆ, ಏನು ಹೇಳ್ತಿರೋದು? ಇದೆ ಸರ್ ಆ್ಯಕ್ಚುಲಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಸುಮಾರು ಕಡೆ ಅವರೆಲ್ಲ ಇವಾಗ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದ ತಕ್ಷಣ ಒಂಥರ ಬಂದ್ಬಿಡುತ್ತೆ ತಲೆಯಲ್ಲಿ, ಸೊ ಅವ್ರೇನು ಕೆಲಸ ಮಾಡ್ತಿಲ್ಲ. ಎಲ್ಲರೂ ನಿಷ್ಠಾವಂತರನೇ ಆಗಿರಲ್ಲ ಆ್ಯಕ್ಚುಲಿ. ಸೊ ಕೆಲವೊಬ್ಬರು ಅಮೌಂಟ್ಗೋಸ್ಕರ ಕೆಲಸ ಮಾಡ್ತಾರೆ, ಇನ್ನು ಕೆಲವರು
ಸುಮ್ಮನೆ ಹಂಗೆ ಮಾಡಬೇಕಲ್ಲ, ಸಮಾಜಕ್ಕೆ ನಾವು ಏನೋ ಒಂದು ಮಾಡಬೇಕಲ್ಲಪ್ಪ ಅಂತ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ತುಂಬ ಗೌರ್ಮೆಂಟ್ ಆಫೀಸಸ್ ಎಲ್ಲ ನೋಡಿದ್ದೀವಿ ಇದನ್ನು. ಬಡವ್ರ ಪರವಾಗಿಯೇ ಮಾಡಿರುವಂಥ ಯೋಜನೆಗಳಿದು. ಸೊ ಬಡವ್ರಿಗೆ ರೀಚ್ ಆಗ್ತಿದೆ ಅಥವಾ ಮಹಿಳೆಯರ ಪರವಾಗಿ ಮಾಡಿರೋದು ಅವ್ರಿಗೂ ರೀಚ್ ಆಗ್ತಿದೆ ಅಂತ ಸರ್ಕಾರದ ಸಮರ್ಥನೆ ರೀಚ್ ಆಗ್ತಾ ಇದೆ ಸರ್, ಆಗ್ತಾ ಇಲ್ಲ ಅಂತ ಏನು ಹೇಳ್ತಿಲ್ಲ. ಆ್ಯಕ್ಚುಲಿ ಅವರು ಎಲ್ಲ ಬಸ್ನೆಲ್ಲ ಫ್ರೀ ಮಾಡಿದ್ರು, ಬೇರೆ ಎಲ್ಲ ಮಾಡಿ ರೀಚ್ ಆಗ್ತಾ ಇದೆ. ಬಟ್ ಎನಿ ಹೌ ಸ್ವಲ್ಪ ಅದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಆಶೆ ಅಷ್ಟೆ. ಸರಿ, ಹಾಗಿದ್ರೆ ಈಗ ಲೋಕಸಭೆಗಾಗಿ ಇಲ್ಲಿ ರಾಜ್ಯದಲ್ಲಿ BJP ಮತ್ತೆ JDS ಮೈತ್ರಿ ಆಗಿರೋದು, ಏನು ಹೇಳ್ತೀರ? BJP ಮತ್ತೆ JDS ಮೈತ್ರಿ ಲೋಕಸಭೆ ಚುನಾವಣೆಗೆ ಒಳ್ಳೇದು ಸರ್. ಆ್ಯಕ್ಚುಲಿ ಇನ್ನೇನು ಕಾಂಗ್ರೆಸ್ ಬರಲ್ಲ ಅಂತ ಖುಷಿ ಅಷ್ಟೇ. ಮತ್ತೆ ಸೊ ಇಲ್ಲಿ ಯಾರಿಗೆ ಹೆಚ್ಚು ಅನುಕೂಲ ಅಂತೀರ, BJP JDS? BJP ಅನುಕೂಲ. ಆ್ಯಕ್ಚುಲಿ ಸುಮಾರು ಮೊದಲಿಂದನ ಎಲ್ಲ ಮಾಡ್ತಾ ಬಂದಿದಾರಲ್ಲ, ಸೊ ಅವ್ರ ಆಳ್ವಿಕೆನೂ ನಾವೆಲ್ಲ ನೋಡಿದೀವಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಇದ್ದಂಥ ಕಾಲದಿಂದಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರು ಏನು ಸರ್ಕಾರ ನೀವು ಅಂತಂದ್ರೆ, ಮತ್ತೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಬರಲಿ ಅಂದ್ರಿ, ಬಟ್ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಇದೆ. ಅದೇನಪ್ಪ ಅಂದರೆ, ಇದೊಂದು ಜಾತ್ಯತೀತ ಪಕ್ಷ ಅಲ್ಲ ಅಥವಾ ಸರ್ಕಾರ ಅಲ್ಲ, ಇದೊಂದು ಕೋಮುವಾದಿ ಪಕ್ಷ ಅಂತ, ಏನು ಹೇಳ್ತೀರ? ಇಲ್ಲ ಸರ್, ಆ ಥರ ಅದು ಅವ್ರು ಬೆಳೆಸ್ಕೊಂಡು ಬಂದಿರೋದಲ್ಲ. ಯಾರ್ದು ಏನು ಸಪೋರ್ಟ್ ತೊಗೊಂಡು ಅಥವಾ ನಮ್ಮ ಪಕ್ಷ ಈ ಥರ ಇದೆ ಅಂತ ಹೇಳ್ಕೊಂಡು ಬಂದಿರಲ್ಲ. ಆ್ಯಕ್ಚುಲಿ ಒಬ್ಬ ಮನುಷ್ಯನ ಜನ ನೋಡ್ತಾರೆ ಅಂದರೆ ಅವನಂತ ಮಾಡಿರೋಂಥ ಕೆಲಸ ಅವನ ಗುಣಗಳನ್ನು ನೋಡಿ ಆಯ್ಕೆ ಮಾಡ್ತಾರೆ ಹೊರತು ಅವನು ಯಾವ ರೀತಿ ಬಂದರು ಅಂತ ಯಾರೂ ಆಯ್ಕೆ ಮಾಡಿರೋಂಗಿಲ್ಲಲ್ಲ. ಸೊ ಆ ಥರ ಏನು ಇಲ್ಲ ಅಂತ. ಹಾಗಿದ್ರೆ ಈಗ January 22 ರಾಮ ಮಂದಿರ ಉದ್ಘಾಟನೆ ಇದೆ ಅಯೋಧ್ಯೆಯಲ್ಲಿ. ಇದು ಕೂಡ ಒಂದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಚುನಾವಣೆ ಹತ್ತಿರ ಇದೆ, ಮತಗಳನ್ನು ಸೆಳೆಯೋಕ್ಕಾಗಿ ಈ ಒಂದು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ. ಸರಿ, ಹಾಗಿದ್ರೆ ಇವ್ರ ಪರವಾಗಿ ಕಾಂಗ್ರೆಸ್ನಲ್ಲಿ ಇರಬೇಕಾರೇ ಅಯೋಧ್ಯೆನ ರಾಮ ಮಂದಿರನ ಓಪನಿಂಗ್ ಮಾಡ್ಬೋದಿತ್ತಲ್ಲ, ಇವರು ಯಾಕೆ ಮಾಡಿಲ್ಲ ಅನ್ನೋ ಕ್ವಶನ್ ಇವಾಗ ಬರುತ್ತೆ. ಅದನ್ನು ಅವ್ರು ಥಿಂಕ್ ಮಾಡ್ತಿಲ್ಲ ಆ್ಯಕ್ಚುಲಿ. ಬಟ್ ಇದೇ ಟೈಮಲ್ಲಿ ಅವ್ರು ಮಾಡ್ತಿದ್ದಾರೆ ಅನ್ನೋ ಅಡ್ವಾಂಟೇಜಸ್ ಇವ್ರಿಗೆ ಅಂತ ಕೊಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಯಾಕೆ ಮಾಡಲಿಲ್ಲ ಅನ್ನೋ ಕ್ವಶನ್ ಬಂದೇ ಬರುತ್ತೆ. ಓಕೆ. ಸೊ ಇನ್ನೊಂದು, ಈ ಒಂದು ಸರ್ಕಾರ ಬಡವ್ರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ ಅಂತ. ಆ ಥರ ಏನು ಹೇಳೋಕ್ಕಾಗಲ್ಲ ಸರ್, ಬಡವ್ರ ಪರವಾಗಿ ಶ್ರೀಮಂತರ ಪರವಾಗಿ. ಅಂದರೆ ಆ್ಯಕ್ಚುಲಿ ಎಲ್ಲರೂ ಅನಾನುಕೂಲಗಳನ್ನು ತೊಗೊಂಡಿದ್ದಾರೆ, ಅನುಕೂಲಗಳನ್ನು ತೊಗೊಂಡಿದ್ದಾರೆ. ಸೊ ಜಸ್ಟಿಫಿಕೇಶನ್ ಕೇಂದ್ರ ಸರ್ಕಾರಕ್ಕೆ ಈ ಥರ ಯಾಕಿದೆ ಅಂದರೆ, ಹೆಚ್ಚಿನದಾಗಿ ಅಂಬಾನಿ ಅದಾನಿ ಪರವಾಗಿ ನಿಂತ್ಕೋತಾರೆ ಶ್ರೀಮಂತರ ಪರವಾಗಿ ಅಂತ. ಅಲ್ಲ, ಸುಮಾರು ಕೆಲಸಗಳನ್ನು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತಲೇ ಅಲ್ಲ, ಬೇರೆ ಬೇರೆ ಸ್ಟೇಟಸ್ಗಳಿಗೂ ನರೇಂದ್ರ ಮೋದಿ ಅವರು ಒಂದೇ ಥರ ಕೆಲಸ ಮಾಡಿದಾರಲ್ಲ. ಆ್ಯಕ್ಚುಲಿ ಆ ವಿಚಾರವಾಗೂ ಇದೆ. ಏನಂದರೆ, ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಪ್ರಾಶಸ್ತ್ಯ ನೀಡುತ್ತಾ ಇಲ್ಲ ಕರ್ನಾಟಕವೂ ಸೇರಿ ಅಂತ. ಏನಿದ್ರೂ ಉತ್ತರ ಭಾರತಕ್ಕೆ ಮಾತ್ರ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾರೆ, ಅಲ್ಲಿಗೆ ಹೆಚ್ಚಿಗೆ ವ್ಯಾಲ್ಯೂ ನೀಡ್ತಾರೆ ಅಂತ. ಆ ಥರ ಹೋದಾಗ ಸರ್, ನಮ್ಮ ಕಡೆ ಸ್ವಲ್ಪ ಜನ ಬೇರೆ ಥರ ಆಗ್ತಾರೆ, ನಾರ್ತಲ್ಲಿ ಸ್ವಲ್ಪ ಜನ ಬೇರೆ ಥರ ಆಗ್ತಾರೆ, ಸ್ವಲ್ಪ ಅಲ್ಲೆಲ್ಲ ಬಡತನ ಎಲ್ಲ ಇದೆ ಅಲ್ಲ. ಸೊ ಇನ್ನೊಂದು ಥರನೂ ಬರುತ್ತೆ. ಆ್ಯಕ್ಚುಲಿ ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಬರೀ ಅವ್ನ ಕನ್ಸಿಸ್ಟೆನ್ಸಿ ಅಂದರೆ ಗುಜರಾತ್ ಅದನ್ನಷ್ಟೇ ಅವರು ಡೆವಲಪ್ ಮಾಡ್ತಾ ಇದ್ದಾರೆ, ಸೊ ಬೇರೆ ಸ್ಟೇಟಸ್ ಎಲ್ಲ ನೋಡ್ತಾ ಇಲ್ಲ ಕರೆಕ್ಟಾಗಿ. ಎನಿ ಹೌ ಎಲ್ಲದನ್ನು ಎಲ್ಲರಲ್ಲೂ ಸಮಾನತೆಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರಿರುವಾಗ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಾಗಲಿ ಎಲ್ಲ ಪ್ರೈವೇಟಲ್ಲಿ ಯಾರೋ ಕೆಲಸ ಮಾಡಿದ್ರು ಎಲ್ಲರೂ ಕರೆಕ್ಟಾಗಿನೇ ಅವರು ಸಂಬಳ ತೊಗೊಳ್ತಾ ಇದ್ದಾರೆ. ಇವಾಗ ನೋಡಿ ಎಷ್ಟೋ ಜನ, ಇವನ್ ನಮ್ಮ ಪಪ್ಪನೂ ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಒಂದೊಂದು ತಿಂಗಳು ಅವರಿಗೆ ಸ್ಯಾಲ್ರಿ ಆಗ್ತಿಲ್ಲ. ಓಕೆ. ಸೊ ಇದು ಒಂದು ಮೇಜರ್ ಪ್ರಾಬ್ಲಮ್ ಆ್ಯಕ್ಚುಲಿ ಕಾಂಗ್ರೆಸ್ದವ್ರು ಬಂದಾಗ ಕರ್ನಾಟಕದಲ್ಲಿ, ಇದು ಯಾಕೆ ಈ ಥರ ಆಗುತ್ತೆ ಅಂತ. ಓಕೆ. ಈಗ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಜನಪರವಾಗಿ ಜನರು ಅಂದರೆ ಅಭಿವೃದ್ಧಿಗಾಗಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ನಡಿಬೇಕು ಅಂತೀರಾ? ಅಭಿವೃದ್ಧಿಗಳು ಕೆಲಸ ಅನ್ನೋದಕ್ಕಿಂತ ಸರ್, ಮೇನ್ ಆಗಿ ಅದು ಸ್ಯಾಲ್ರಿ ಇಶ್ಯೂಸ್ ಏನಿದೆಯಲ್ಲ ಅದೆಲ್ಲ ಸಾಲ್ವ್ ಆಗಲಿ. ಆ್ಯಂಡ್ ಇದು ಅವ್ರೇನು ಬಸ್ಸಸ್ ಎಲ್ಲ ಫ್ರೀ ಮಾಡಿದಾರ, ಬಸ್ಸಸ್ ಎಲ್ಲ ಏನು ಫ್ರೀ ಮಾಡಿದಾರಲ್ಲ, ಅದೇನು ನೆಸೆಸಿಟಿ ಇಲ್ಲ ಅಂತ ಅನ್ಕೊತೀನಿ ನಾನು. ಆ್ಯಕ್ಚುಲಿ ಅದರಿಂದ ಸುಮಾರು ಅವರು ಕಾರ್ಮಿಕರು ಬಸ್ ಏನು ಸಂಘದವ್ರು ಇರ್ತಾರಲ್ಲ ಅವ್ರಿಗೆಲ್ಲ ಸುಮಾರು ಸಮಸ್ಯೆಗಳು ಆಗ್ತಾ ಇದೆ. ಬಟ್ ಅದನ್ನೆಲ್ಲ ಯಾರೂ ಕೇಳ್ತಾ ಇಲ್ಲ ಇಲ್ಲಿ. ಜಸ್ಟ್ ಅವ್ರಿಗೇನಪ್ಪ ನಾವು ಮಾಡಿದ್ದೀವಿ ಅಂತ ಆದರೆ ಸಾಕು. ಸೊ ಇವನ್ ನಮ್ಮ ಇದರಲ್ಲೇ ಎಲ್ಲ ಕಾಂಗ್ರೆಸ್ಸು ಆ್ಯಕ್ಚುಲಿ ಈ ಸಲ ತುಂಬ ಆ್ಯಕ್ಚುಲಿ ಇಟ್ಕೊಂಡಿದ್ರು BJP ಬರುತ್ತೆ ಬರುತ್ತೆ ಅಂತ. ಸುಮಾರು ಕಡೆ ಜನ ಈ ಥರ ಇವರು ಹೇಳಿರೋಂಥ ಐದು ಶಕ್ತಿಗಳು ಇದಾಗಿ ಆ ಥರ ಎಲ್ಲ ಮರ್ಗಿ ಒಂಥರ BJP ಹೋಯ್ತು ಅಂತ. ಮತ್ತೆ ಲೋಕಸಭೆಯಲ್ಲಿ ಆಗುತ್ತೆ ಅಂತೀರ? ಆಗಲ್ಲ ಸರ್, ಚಾನ್ಸಸ್ ಇಲ್ಲ. ಆ್ಯಕ್ಚುಲಿ ಜನ ಬುದ್ಧಿವಂತರಾಗಿದ್ದಾರೆ ಈಗ ಆಲ್ರೆಡಿ. ಸರಿ, ಫೈನ್. ಈಗ ಒಟ್ಟಾರೆಯಾಗಿ
ಈ ಒಂದು ಇನ್ನೇನು ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ, ಈ ಒಂದು ನಿಟ್ಟಿನಲ್ಲಿ ತಾವೊಬ್ಬ ಯೂತ್ ಆಗಿ ಮೊದಲ ಬಾರಿಗೆ ಮತದಾನ ಮಾಡೋಕ್ಕೆ ಬರುವಂಥ ಒಂದು ಜನಪ್ರತಿನಿಧಿಗಳಿಗೆ ಜನರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಯಾವ ರೀತಿ ವೋಟ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಆ ಥರ ಮೊದಲಿನ ಥರ ಮಾಡಬೇಕಾದ್ರೆ ಆ್ಯಕ್ಚುಲಿ ಮನೇಲಿ ಹೇಳಿ ಕಳಿಸ್ತಿರ್ತಾರೆ, ಸೊ ಇವ್ರಿಗೆ ಮಾಡು ಅವ್ರಿಗೆ ಮಾಡು, ನಮ್ಮ ಮನೇಲಿ ಬಿ ಜೆ ಪಿ ಸಪೋರ್ಟ್ ಇದೆ ಕಾಂಗ್ರೆಸ್ ಸಪೋರ್ಟ್ ಇದೆ ಇದನ್ನೆಲ್ಲ ಹೇಳಿ ಕಳಿಸ್ತಾರೆ. ಆ್ಯಕ್ಚುಲಿ ಆ್ಯಸ್ ಅ ಯೂತ್ ಅವರು ಏನು ಮಾಡಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಕಂಟ್ರಿಗೆ ಏನು, ಅದನ್ನು ಅವರೆಲ್ಲ ನೋಡಿಕೊಂಡು ಯೋಚನೆ ಮಾಡಿ ಇವ್ರು ಮಾಡಿದರೆ ನಮ್ಗೆ ಈ ಥರ, ಸೊ ನಾವು ಮುಂದಿನ ಪೀಳಿಗೆದವರು ಚೆನ್ನಾಗಿರ್ಬೋದು ಅಂತ ಅನ್ಸಿದ ಮೇಲೆ ಸೊ ಅವರು ಆ ಥರ ಯೋಚನೆ ಮಾಡಿ ಮಾಡಲಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ.